ನಮಸ್ಕಾರ ಮಿತ್ರರೇ, ಉತ್ತರಾದಿ ಮಠದ ಪೀಠ ಪರಂಪರೆಯಲ್ಲಿ ಮಧ್ವಾಚಾರ್ಯರ ನಂತರ ಅವರಷ್ಟೇ ತಪೋಶಕ್ತಿಯನ್ನು ಹೊಂದಿದಂತಹ ಒಬ್ಬ ಮಹಾಪುರುಷರ ಬಗ್ಗೆ ತಿಳಿದುಕೊಳ್ಳೋಣ. ಅವರಂದ್ರೆ ಜಯತೀರ್ಥ ಮಹಾಸ್ವಾಮಿಗಳು. ಜಯತೀರ್ಥ ಮಹಾಸ್ವಾಮಿಗಳಿಗೆ ಟೀಕಾಚಾರ್ಯರು, ಟೀಕಾಕೃಪಾದರು ಅಂತಲೂ ಕೂಡ ಕರೆಯುತ್ತಾರೆ. ಯಾಕೆ ಕರೀತಾರೆ ಅಂತಂದ್ರೆ, ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಎಲ್ಲ ಗ್ರಂಥಗಳಿಗೂ ಗುರುಗಳು ಟೀಕೆಗಳನ್ನು ಬರೀತಾರೆ. ಟೀಕೆ ಅಂದ್ರೆ ಟಿಪ್ಪಣಿಗಳನ್ನು ಬರೀತಾರೆ, ಸಣ್ಣ ಸಣ್ಣದಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ. ಜಯತೀರ್ಥ ಮಹಾಸ್ವಾಮಿಗಳ ಜನನ ಆಗಿರೋದು 14ನೇ ಶತಮಾನದಲ್ಲಿ. ಅವರ ತಂದೆಯ ಹೆಸರು ರಘುನಾಥ ಪಂತ ದೇಶಪಾಂಡೆ ಅಂತ, ತಾಯಿಯ ಹೆಸರು ಸಕುಬಾಯಿ ದೇಶಪಾಂಡೆ. ಜಯತೀರ್ಥ ಮಹಾಸ್ವಾಮಿಗಳ ಬಾಲ್ಯದ ಹೆಸರು ದಂಡೋಪಂತ ಅಂತ ಇರುತ್ತೆ. ಗುರುಗಳು ತಮ್ಮ ಜೀವನವನ್ನು ಬಾಲ್ಯದಲ್ಲಿ ಶ್ರೀಮಂತಿಕೆಯಿಂದನೇ ಕಳೀತಾರೆ, ಯಾಕಂದ್ರೆ ತಂದೆ ಶ್ರೀಮಂತ ಕುಟುಂಬನೇ ಇರುತ್ತೆ ಅವ್ರದ್ದು. ಈ ಕಡೆ ಮಧ್ವಾಚಾರ್ಯ ಮಠದಲ್ಲಿ ಪೀಠ ಪರಂಪರೆಯಲ್ಲಿ ಅಕ್ಷೋಭ್ಯ ತೀರ್ಥ ಮಹಾಸ್ವಾಮಿಗಳು ಆ ಸಮಯದಲ್ಲಿ ಪೀಠಾಧೀಶರು ಇರುತ್ತಾರೆ. ಆಗ ಗುರುಗಳಿಗೆ ಒಂದು ದಿನ ಒಂದು ಸ್ವಪ್ನ ಆಗುತ್ತೆ. ಏನಂತಂದ್ರೆ, ಆ ಸ್ವಪ್ನದಲ್ಲಿ ಶ್ರೀರಾಮಚಂದ್ರ ಪ್ರಭು ಒಂದು ಸೂಚನೆ ನೀಡುತ್ತಾರೆ ಮುಂದಿನ ಉತ್ತರಾಧಿಕಾರಿಯ ಬಗ್ಗೆ. ಏನಂದ್ರೆ, ಭೀಮಾ ನದಿಯ ತೀರದಲ್ಲಿ ಒಬ್ಬ ವ್ಯಕ್ತಿ ಕುದುರೆ ಸವಾರನಾಗಿ ಬರುತ್ತಾನೆ. ಆ ಬಂದಂತಹ ವ್ಯಕ್ತಿ ಪಶುವಿನಂತೆ ನೀರು ಕುಡಿತಾನೆ, ಅಂದ್ರೆ ಬಾಯಿಂದ ನೀರು ಕುಡಿತಾನೆ ಅಂತ. ಆಗ ಗುರುಗಳಿಗೆ ಇದು ಸೂಚನೆ ಅಂತ ಸಿಕ್ಕಾಗ ಮರುದಿನ ಭೀಮಾ ನದಿಯ ತೀರದಲ್ಲಿ ಸ್ನಾನವನ್ನು ಮುಗಿಸಿಕೊಂಡು ಗುರುಗಳು ತಪ ಆಚರಣೆ ಮಾಡುತ್ತಾ ಕುಳಿತಿರುತ್ತಾರೆ. ಆ ಸಮಯದಲ್ಲಿ ದಂಡೋಪಂತನು ಕುದುರೆ ಸವಾರನಾಗಿ ಬಂದು ಕುದುರೆಯನ್ನು ನದಿಯಲ್ಲಿ ಈಜಾಡೋದಕ್ಕೆ ಬಿಟ್ಟು ಅವನು ಒಂದು ಪಶುವಿನಂತೆ ನೀರು ಕುಡಿತಾನೆ, ಅಂದ್ರೆ ಬಾಯಿಂದ ನೀರು ಕುಡಿತಾ ಇರ್ತಾನೆ. ಅದನ್ನು ನೋಡಿದ ಗುರುಗಳು ಸ್ವಪ್ನ ಸತ್ಯ ಆಯ್ತಂತ ತಿಳಿದುಕೊಂಡು ಅವನಿಗೆ ಕೇಳ್ತಾರೆ, ಅಂದ್ರೆ ಮಾತಾಡೋದಕ್ಕೊಂದು ಏನಾದರೂ ಕಾರಣ ಬೇಕಲ್ಲ, ಹಾಗಾಗಿ ಅವನನ್ನು ಮಾತಾಡಿಸ್ತಾರೆ. ನೀನೇನಾದ್ರೂ ಹಿಂದಿನ ಜನ್ಮದಲ್ಲಿ ಪಶುವಿದ್ದೆಯಾ, ಯಾಕೆ ಹಂಗ ಬಾಯಿ ನೀರು ಕುಡಿಲತ್ತಿ ಅಂತ ಕೇಳ್ತಾರೆ. ಆಗ ದಂಡೋಪಂತನಿಗೆ ತನ್ನ ಹಿಂದಿನ ಜನ್ಮನ ಸ್ಮರಣೆ ಆಗುತ್ತೆ. ಏನಂತಂದ್ರೆ, ಅವರು ಹಿಂದಿನ ಜನ್ಮದಲ್ಲಿ ಒಂದು ವೃಷಭರಾಗಿರ್ತಾರೆ, ವೃಷಭ ಅಂದ್ರೆ ಒಂದು ಎತ್ತ ಆಗಿರ್ತಾರೆ. ಅದು ಎತ್ತಾಗಿ ಯಾರು ಸೇವೆ ಮಾಡಿರ್ತಾರೆ ಅಂದ್ರೆ ಮಧ್ವಾಚಾರ್ಯರ ಸೇವೆ ಮಾಡಿರ್ತಾರೆ ಅವರು. ಹೇಗೆ ಅಂತಂದ್ರೆ, ಮಧ್ವಾಚಾರ್ಯರು ಗ್ರಂಥಗಳನ್ನು ರಚನೆ ಮಾಡಿ ಪುಸ್ತಕಗಳನ್ನು ಏನು ಬರೆದಿರ್ತಾರಲ್ಲ, ಆ ಎಲ್ಲಾ ಗ್ರಂಥದ ಭಾರವನ್ನು ಈ ವೃಷಭರಾಗಿದ್ದಂತಹ ಜಯತೀರ್ಥ ಮಹಾಸ್ವಾಮಿಗಳ ಮೇಲೆ ಹೊತ್ತಿರ್ತಾರೆ ಅವರು. ಅವರ ಮೇಲೆ ಇಟ್ಟಾಗಿ ಭುಜದ ಮೇಲೆ ಹೊತ್ತಿರ್ತಾರೆ ಇವರು. ಹಾಗಾಗಿ ಅದು ಮಧ್ವಾಚಾರ್ಯ ರಚನೆ ಮಾಡಿದ ಗ್ರಂಥಗಳನ್ನು ಹೊತ್ತಿರುವಂತಹ ಕಾರಣಕ್ಕಾಗಿ ಮನುಷ್ಯ ಜನ್ಮ ಈಶ್ವರ ಕೊಟ್ಟಿದ್ದಾನೆ ಅವರಿಗೆ. ಅವರಿಗೆ ತಮ್ಮ ಹಿಂದಿನ ಜನ್ಮ ಸ್ಮರಣೆ ಆಗಿದ್ದಕ್ಕಾಗಿ ಗುರುಗಳ ಪಾದವನ್ನು ಹಿಡಿದುಕೊಂಡು ಗುರುಗಳಿಗೆ ಕೇಳ್ಕೊತಾರೆ, ನನಗೆ ಸನ್ಯಾಸತ್ವ ದೀಕ್ಷೆ ಕೊಡಿ ಅಂತ ಕೇಳ್ತಾರೆ ಅವರಿಗೆ. ಆಗ ಮಹಾಸ್ವಾಮಿಗಳು ರಾಮನ ಇಚ್ಛೆ ಅಂತ ತಿಳಿದು ಅವರಿಗೆ ಸನ್ಯಾಸತ್ವ ದೀಕ್ಷೆಯನ್ನು ಕೊಡ್ತಾರೆ. ಅವರಿಗೆ ಸನ್ಯಾಸತ್ವ ದೀಕ್ಷೆ ಕೊಟ್ಟಿದ್ಮೇಲೆ ಅವರಿಗೆ ಜಯತೀರ್ಥ ಅನ್ನುವಂತಹ ಅಭಿದಾನವೂ ಕೂಡ ಪ್ರಸಾದ ಮಾಡ್ತಾರೆ. ಈ ವಿಷಯವನ್ನೆಲ್ಲ ತಂದೆ ತಾಯಿ ಗೊತ್ತಾಗುತ್ತೆ, ತಮ್ಮ ಮಗ ಸನ್ಯಾಸತ್ವದ ದೀಕ್ಷೆ ಪಡೆದಿದ್ದಾನೆ, ಹೇಗಾದ್ರೂ ಮಾಡಿ ಕರ್ಕೊಂಡು ಬರಬೇಕು ಅಂತ ಅಕ್ಷೋಭ್ಯ ತೀರ್ಥ ಮಹಾಸ್ವಾಮಿಗಳ ಹತ್ರ ಬರ್ತಾರೆ. ಆ ಬಂದಂತಹ ಸಂದರ್ಭದಲ್ಲಿ ಗುರುಗಳಿಗೆ ಕೇಳ್ಕೊಳ್ತಾರೆ ಅವರು, ನಮ್ಮ ಮಗನನ್ನು ನಮಗೆ ಕಳಿಸ್ಬಿಡಿ ವಾಪಸ ಅಂತ. ಆಗ ಅಕ್ಷೋಭ್ಯ ತೀರ್ಥ ಮಹಾಸ್ವಾಮಿಗಳು ಹೇಳ್ತಾರೆ, ಅಲ್ಲಿ ಅನಿಷ್ಠಾನಕ್ಕೆ ಕುಳಿತಿದ್ದಾರೆ, ಬಂದರೆ ಕರ್ಕೊಂಡು ಹೋಗಿ ಅಂತ ಇಷ್ಟೇ ಹೇಳ್ತಾರೆ ಗುರುಗಳು. ಆಗ ತಂದೆ ತಾಯಿಗಳು ಸಂತೋಷದಿಂದ ಹೇಗಾದರೂ ಒಪ್ಪಿಸಿ ಕರ್ಕೊಂಡು ಹೋಗೋಣ ಅಂತ ತಂದೆ ತಾಯಿಗಳು ಜಯತೀರ್ಥ ಮಹಾಸ್ವಾಮಿಗಳ ಹತ್ರ ಹೋಗ್ತಾ ಇರ್ತಾರೆ. ಆ ಹೋಗುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳು ಒಳಗೆ ಹೋಗಿ ನೋಡ್ತಾರೆ, ಐದೆಡೆಯ ಸರ್ಪ ರೂಪದಲ್ಲಿ ತಂದೆ ತಾಯಿಗಳ ದರ್ಶನ ಕೊಡ್ತಾರೆ ಗುರುಗಳು. ಅದನ್ನು ನೋಡಿದಂತಹ ತಂದೆ ತಾಯಿಗೆ ಒಂದು ಆಶ್ಚರ್ಯ ಆಗುತ್ತೆ, ನಮ್ಮ ಮಗ ನಮ್ಮಲ್ಲಿ ಹುಟ್ಟಿ ಬಂದಿರೋದು ನಮ್ಮ ಪುಣ್ಯ, ಯಾಕಂದ್ರೆ ಇವನು ದೈವಾಂಶ ಸಂಭೂತನಾಗಿ ಹುಟ್ಟಿ ಬಂದಿರೋನು, ಅದಕ್ಕಾಗಿ ಸರ್ಪರೂಪದಲ್ಲಿ ನಮಗೆ ದರ್ಶನ ಕೊಟ್ಟಿದ್ದಾನೆ ಅಂತೇಳಿ ನಮಸ್ಕಾರ ಮಾಡಿ ಅಲ್ಲಿಂದ ತಂದೆ ತಾಯಿ ಅವ್ರ ಮನೆಗೆ ಹೋಗ್ತಾರೆ. ಜಯತೀರ್ಥ ಮಹಾಸ್ವಾಮಿಗಳು ಅಕ್ಷೋಭ್ಯ ತೀರ್ಥ ಮಹಾಸ್ವಾಮಿಗಳ ಹತ್ರ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿಸ್ತಾರೆ. ಏನಂದ್ರೆ, ವೇದ ವೇದಾಂತ ಎಲ್ಲವನ್ನೂ ಕಲಿಯುತ್ತಾರೆ ಗುರುಗಳ ಹತ್ತಿರ, ಪೂರ್ಣ ವಿದ್ಯಾನಿಧಿಯಾಗೆ ಬದಲಾಗುತ್ತಾರೆ. ಶ್ರೀ ಅಕ್ಷೋಭ್ಯ ತೀರ್ಥ ಮಹಾಸ್ವಾಮಿಗಳು 4/2/1365 ಶ್ರೀಹರಿ ಧ್ಯಾನಸ್ಥರಾಗುತ್ತಾರೆ. ಅವರ ಸಮಾಧಿ ಇರುವುದು ಮಳಖೇಡದಲ್ಲಿ, ಕಾಗೀಣಾ ನದಿಯ ದಂಡೆಯ ಮೇಲಿದೆ. ಆ ನಂತರ ಈ ಉತ್ತರಾದಿ ಮಠದ ಪೀಠಪದ ಜವಾಬ್ದಾರಿ ಎಲ್ಲವನ್ನು ಜಯತೀರ್ಥ ಮಹಾಸ್ವಾಮಿಗಳು ತಮ್ಮ ಭುಜದ ಮೇಲೆ ಹೊರುತ್ತಾರೆ. ಧರ್ಮ ಪ್ರಚಾರಾರ್ಥವಾಗಿ ಇಡೀ ಭಾರತ ದೇಶವನ್ನು ಸುತ್ತಾಡುತ್ತಾ ಒಂದು ಯಾದಗಿರಿ ಜಿಲ್ಲೆಯ ಎರವೋಳ ಗ್ರಾಮಕ್ಕೆ ಬರ್ತಾರೆ ಗುರುಗಳು. ಆ ಬಂದಂತಹವರು ಎರವೋಳದ ಒಂದು ಗುಹೆಯ ಒಳಗಡೆ ಕುಳಿತುಕೊಂಡು ಶ್ರೀ ಮಧ್ವಾಚಾರ್ಯ ರಚನೆ ಮಾಡಿದಂತಹ ಎಲ್ಲ ಗ್ರಂಥಗಳಿಗೂ ಟೀಕೆಗಳನ್ನು ಬರೀತಾರೆ. ಹಾಗೆ ಆ ಕ್ಷೇತ್ರದಲ್ಲೇ ಕುಳಿತು ಶ್ರೀಮನ್ಯಾಯ ಸುಧಾ ಅನ್ನುವಂಥ ಒಂದು ಸರ್ವಶ್ರೇಷ್ಠ ಗ್ರಂಥವನ್ನು ಕೂಡ ರಚನೆ ಮಾಡ್ತಾರೆ ಗುರುಗಳು. ಗುರುಗಳು ಒಟ್ಟಾರೆ 21 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ 18 ಗ್ರಂಥಗಳು ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆಗಳು ಬರೆದಿದ್ದಾರೆ. ಜಯತೀರ್ಥ ಮಹಾಸ್ವಾಮಿಗಳು ರಚನೆ ಮಾಡಿದಂತಹ ಎಲ್ಲ ಗ್ರಂಥಗಳು ಎಷ್ಟು ಪ್ರಸಿದ್ಧವಾಗಿಂದ ಇದ್ದವಂತಂದ್ರೆ, ಮುಂದೆ ಬಂದಂತಹ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಮಹಾಸ್ವಾಮಿಗಳು, ವ್ಯಾಸ ಮಹಾಸ್ವಾಮಿಗಳು,
ಹೀಗೆ ಹಲವಾರು ತೀರ್ಥರು ರಾಜರುಗಳು ಎಷ್ಟೊಂದು ಹೊಗಳಿ ಕೊಂಡಾಡಿದ್ದಾರೆ ಅಂತಂದರೆ ಅದಕ್ಕೆ ಮಿತಿಯೇ ಇಲ್ಲ. ಅಷ್ಟೊಂದು ಹೊಗಳಿ ಕೊಂಡಾಡಿದ್ದಾರೆ ಗುರುಗಳ ಗ್ರಂಥಗಳನ್ನು. ಜಯತೀರ್ಥ ಮಹಾಸ್ವಾಮಿಗಳು 1388 ಹರಿಧ್ಯಾನ ಮಾಡುತ್ತಾ ಹರಿಪಾದವನ್ನು ಪಡೆಯುತ್ತಾರೆ. ಗುರುಗಳ ಬೃಂದಾವನ ಇರುವುದು ತಮ್ಮ ಗುರುಗಳಾದಂತಹ ಶ್ರೀ ಅಕ್ಷಭ್ಯತೀರ್ಥ ಮಹಾಸ್ವಾಮಿಗಳ ಪಕ್ಕದಲ್ಲೇ ಜಯತೀರ್ಥ ಮಹಾಸ್ವಾಮಿಗಳ ಬೃಂದಾವನವೂ ಕೂಡ ಇದೆ. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಅಂದರೆ ಮಾನ್ಯಕೇಟ. ಹಿಂದಿನ ಕಾಲದಲ್ಲಿ ರಾಷ್ಟ್ರಕೂಟರ ರಾಜಧಾನಿ ಆಗಿದ್ದಂತಹ ಇದು ಮಾನ್ಯಕೇಟ ಇದೆ. ಈಗಿರುವಂಥದ್ದು ಮಳಖೇಡ. ಇದು ಕಾಗಿಣಾ ನದಿಯ ದಂಡೆಯಲ್ಲಿದೆ. ಪ್ರತಿಯೊಬ್ಬರು ಬಂದು ಗುರುಗಳ ದರ್ಶನ ಪಡೆದು ಗುರು ಅನುಗ್ರಹಕ್ಕೆ ಪಾತ್ರರಾಗಿ ಜೈ ಗುರುದತ್ತ.